ಮಗನಿ ಮಗಳೇ ಸಹೋದರ ಸಹೋದರಿ ದೇವಶೋತ್ರ ನಮ್ಮಲ್ಲಿ ಕೆಲವು ಜನ ಸ್ನೇಹಿತರು ಫ್ರೆಂಡ್ಸೋ ರಿಲೇಷನ್ನು ಆಫೀಸಲ್ಲಿ ಆಫೀಸ್ ಸ್ಟಾಫ್ಗಳು ಜೊತೆ ಸ್ನೇಹಿತರು ಸಿನಿಮಾಕ್ಕೆ ಹೋಗೋಣ ಬಾ ಸರಾಯಿ ಕುಡಿಯಲಿಕ್ಕೆ ಹೋಗೋಣ ಬಾ ಪಾರ್ಟಿ ಪಾರ್ಟಿಗಳು ಮಾಡ್ತಾ ಇದೀವಿ ಬಾ ಮಜಾ ಮಾಡ್ತಾ ಇದೀವಿ ಬಾ ಅಂತ ಕರೀತಾರೆ ಕರಿಬೇಕಾದ್ರೆ ನಮ್ಮಲ್ಲಿ ಕೆಲವು ಜನ ಹೆಂಗ ಗೊತ್ತಾ ಕಡಖಂಡಿತವಾಗಿ ಹೇಳಲ್ಲ ಕಟ್ಟಿಗೆ ಕಡದಂಗೆ ಹೇಳಲ್ಲ ನಾನು ಬರಲ್ಲ ಅಂದ್ರೆ ಬರಲ್ಲ ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ನೀವು ನನ್ನ ಮೇಲೆ ಬೇಜಾರನ ಆಗ್ರಿ ನೀವು ನನ್ನ ಮಾತಾಡ್ಸ್ರಿ ಮಾತಾಡ್ಸ್ತಾ ಇರ್ರಿ ನಮ್ಮ ಮನೆಗೆ ಬರ್ರಿ ಬರ್ದೆ ಹೋಗ್ರಿ ನಾವು ಮಾತ್ರ ಅಂತ ಪಾಪಿಷ್ಟ ಕೆಲಸಗಳನ್ನ ಮಾಡಲ್ಲ ಅಂತ ನಮ್ಮ ಜನ ಕಡಖಂಡಿತವಾಗಿ ಹೇಳಲ್ಲ ಹೆಂಗ ಹೇಳ್ತಾರೆ ಗೊತ್ತಾ ಬೀಳಮ್ತರ ನೋಡ್ತೀನಿ ಆಲೋಚನೆ ಮಾಡ್ತೀನಿ ನೀವು ಅಲ ಚಪ್ತೆ ಪಡಿಪೋತಾವಂತೆ ಕಡಾಖಂಡಿತವಾಗಿ ಹೇಳ್ಬೇಕ್ರಿ ನಾನು ದೇವ್ರ ನಂಬಿದ್ದೀನಿ ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ಕೆಟ್ಟದ್ದು ದೇವ್ರು ಮುಟ್ಟಬಾರ್ದು ಅಂತ ಹೇಳಿದಾನೆ ಇಂಥ ಜಾಗದಲ್ಲಿ ಹೋದ್ರೆ ನೀನು ಬಿದ್ದೋಗ್ತೀಯ ಅಂತ ದೇವ್ರು ಹೇಳಿದಾನೆ ದೇವ್ರಿಗೆ ಇಷ್ಟವಿಲ್ಲದ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅನ್ಬೇಕಾಗಿತ್ತು ಸೂಟ್ ಗೇಸ್ ನೋಡಿದ ಕೂಡಲೇ ಚೇಂಜ್ ನಮ್ಮಣ್ಣ ಹಲೋ ಸೈತಾನನು ಇಂಥ ಜನರನ್ನು ಕಳಿಸ್ತಾನೆ ನೀನು ಚೇಂಜ್ ಮಾಡ್ಲಿಕ್ಕೆ ಬಿಳಾಮನ ಹತ್ರ ಕಳಿಸ್ದಂಗೆ ನೀನು ಕಳಿಸ್ತಾನೆ ಅವ್ರನ್ನ ಅವ್ರು ಅವನಿಗೆ ಸೂಟ್ ಕೇಸ್ ತೋರಿಸಿದ್ರು ನಿನಗೆ ನಿನಗೆ ಏನ್ ತೋರಿಸಿದ್ರು ನೀನು ಬದಲಾಗ್ತೀಯ ಅಂತ ಸೈತಾನಿಗೆ ಗೊತ್ತು ಅದನ್ನೇ ತೋರಿಸ್ತಾರೆ ಗೊತ್ತು ಏನ್ ತೋರಿಸಿ ನೀನು ಬೆಳೆಸ್ಬೇಕು ಅದನ್ನೇ ತೋರಿಸಿ ನೀನು ಬೆಳೆಸ್ತಾರೆ ಜಾಗ್ರತೆಯಾಗಿರ್ಬೇಕು ನೀನು ಹೆಂಗ ಹೇಳ್ಬೇಕ್ರಿ ಯಾರಾದ್ರೂ ಬಂದು ನಮ್ಮನ್ನು ಕರಿಬೇಕಾದ್ರೆ ನಮ್ಮ ದಾರಿ ತಪ್ಪಿಸಲಿಕ್ಕೆ ನಮ್ಮನ್ನ ಪಾಪದ ದಾರಿಗೆ ನಮ್ಮನ್ನ ಮೋಸದ ದಾರಿಗೆ ನಮ್ಮನ್ನ ನರಕದ ದಾರಿಗೆ ನಮ್ಮ ಜೀವನ ಹಾಳು ಮಾಡುವಲಿಕ್ಕೆ ನಮ್ಮನ್ನ ತಪ್ಪು ದಾರಿಗೆ ಇಳಿಬೇಕಾದ್ರೆ ಹೆಂಗ ಹೇಳ್ಬೇಕು ಗೊತ್ತಾ ಕಟ್ಟಿಗೆ ಕಡ್ದಂಗೆ ಹೇಳ್ಬೇಕಂಗೆ ಬರಲ್ಲ ಅಂದ್ರೆ ಬರಲ್ಲ ನೀ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು ಬಿಡ ಬರಲ್ಲ ಅಂದ್ರೆ ಬರಲ್ಲ ಅದು ದೇವ್ರಿಗೆ ಇಷ್ಟ ಇಲ್ಲದ ನಾನು ಮಾಡಲ್ಲ ದೇವ್ರಿಗೆ ಇಷ್ಟ ಇಲ್ಲದ ಅದು ಎಂತ ಮುಖ್ಯವಾಗಿದ್ರು ನಾನು ಮಾಡಲ್ಲ ಅವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳುದು ಕೇಳ್ರಿ ಇಸ್ರಾಯೇಲ್ ದೇಶದಿಂದ ನೆಬೂಕದ್ನೆಚ್ಚರ್ ಅನ್ನುವಂತ ರಾಜ ಆ ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ಮಾಡಿ ಇಸ್ರಾಯೇಲ್ ದೇಶನ ಸೋಲಿಸಿ ಅಲ್ಲಿಂದ ಕೆಲವು ಗಂಡಸರನ್ನ ಕೆಲವು ಹೆಣ್ಣು ಮಕ್ಕಳನ್ನ ಯೌವನಸ್ಥರನ್ನ ಬಾಬೆಲ್ ದೇಶಕ್ಕೆ ಸೆರೆವೈದಿದ್ದಾನೆ ಬಾಬೆಲ್ ದೇಶಕ್ಕೆ ಸೆರೆವೈದು ಗಂಡ್ಮಕ್ಕಳೇನಿದ್ರಲ್ಲ ಯೌವನಸ್ಥರು ಆ ಯೌವನಸ್ಥರಲ್ಲಿ ಕೆಲವು ಜನನ ಆರಿಸ್ಕೊಂಡು ಅವನ ದೇಶದಲ್ಲಿ ಅವನ ರಾಜ್ಯದಲ್ಲಿ ರಾಜ ಸನ್ನಿಧಿಯಲ್ಲಿ ಸೇವ್ ಮಾಡೋದಕ್ಕೋಸ್ಕರ ಕೆಲವು ಯೌವನಸ್ಥ ಆರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಹತ್ತು ತಿಂಗಳ ಕಾಲ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಟ್ರೈನಿಂಗ್ ಕೊಡಬೇಕಾದ್ರೆ ಆ 10 ತಿಂಗಳ ಟ್ರೈನಿಂಗ್ ಅವಧಿಯಲ್ಲಿ ಆ ರಾಜನ ಸನ್ನಿಧಿಯಲ್ಲಿ ಟ್ರೈನಿಂಗ್ ತಗೊಳ್ತಾನೆ ಯವನಸ್ಥರು ಅವರಿಗೆ ರಾಜ ಹೇಳ್ತಾನೆ ನಾನೇನ್ ತಿಂತೀನೋ ಅದೇ ಊಟ ಅವ್ರಿಗೆ ಕೊಡ್ಬೇಕು ನಾನು ಯಾವ್ಯಾವ ಬ್ರಾಂದಿ ಕುಡ್ತೀನೋ ಯಾವ್ಯಾವ ವಿಸ್ಕಿ ಕುಡ್ತೀನೋ ಯಾವ್ಯಾವ ರಮ್ಮು ಕುಡ್ತೀನೋ ಎಂತೆಂತ ಸ್ಟ್ಯಾಂಡರ್ಡ್ ಕುಡ್ತೀನೋ ಅದನ್ನೇ ಅವರಿಗೆ ಕೊಡಬೇಕು ಅಂತ ರಾಜ ಆಜ್ಞಾಪಿಸಿದಾನೆ ಇದನ್ನು ಕೇಳಿ ಅಧ್ಯಕ್ಷ ಬಂದು ಎಲ್ಲರಿಗೆ ಅನೌನ್ಸ್ಮೆಂಟ್ ಮಾಡ್ತಾನೆ ಇವತ್ತಿನಿಂದ ನಿಮ್ಮೆಲ್ಲರಿಗೆ ರಾಜನು ತಿನ್ನುವಂತ ಆಹಾರವನ್ನೇ ನಿಮಗೆ ಕೊಡ್ತೇವೆ ರಾಜನು ಕುಡಿಯುವಂತ ಬ್ರಾಂದಿ ವಿಸ್ಕಿ ರಾಜನು ಕುಡಿಯುವಂತ ದ್ರಾಕ್ಷಾರಸವನ್ನೇ ನಿಮಗೆ ಕೊಡ್ತೇವೆ ಅಂತ ರಾಜ ಅನೌನ್ಸ್ಮೆಂಟ್ ಮಾಡ್ತಾನೆ ಅನೌನ್ಸ್ಮೆಂಟ್ ಮಾಡೋ ಎಲ್ಲರಿಗೂ ಖುಷಿ ಅಬ್ಬೋ ಎಂತ ಭಾಗ್ಯ ಇದು ಎಂತ ಊಟ ನಮಗೆ ದಿನ ರಾಜಭೋಜನ ಮತ್ತೆ ರಾಜನು ಕುಡಿಯುವಂತ ಸ್ಟ್ಯಾಂಡರ್ಡ್ ವಿಸ್ಕಿ ಬ್ರಾಂದಿ ಗಮನಿಸಿ ಎಲ್ಲರಿಗೂ ಖುಷಿ ಆಯ್ತು 4 ಜನ ಮಾತ್ರ ಅಧ್ಯಕ್ಷನ ಹತ್ರ ಹೋಗಿ ಅಯ್ಯಯ್ಯೋ ನಾವು ರಾಜನ್ ತಿನ್ನುವಂತ ಆಹಾರ ತಿನ್ಲಿಲ್ಲ ಅಂದ್ರೆ ರಾಜನು ಕುಡಿಯುವಂತ ದ್ರಾಕ್ಷರಸ ಕುಡ್ಲಿಲ್ಲ ಅಂದ್ರೆ ಅಧ್ಯಕ್ಷ ಬೇಜಾರಾಗ್ಬಿಡ್ತಾನ ಏನೋ ಅಧ್ಯಕ್ಷ ಸಿಟ್ಟಾಗ್ಬಿಡ್ತಾನ ಏನೋ ಅಂತೇಳಿ ಅವ್ರು ಏನ್ ಮಾಡ್ಲಿಲ್ಲ ಕಾಂಪ್ರಮೈಸ್ ಆಗ್ಲಿಲ್ಲ ಅಧ್ಯಕ್ಷ ಹತ್ರ ಹೋಗಿ ಹೇಳ್ತಾರೆ ಅಧ್ಯಕ್ಷ ನಮ್ಮನ್ನು ಕ್ಷಮಿಸಿಬಿಡು ನೀ ನಮಗೆ ಜಾಬ್ ಕೊಡು ಬಿಡು ನೀನು ಟ್ರೈನಿಂಗ್ ನಲ್ಲಿ ಇಟ್ಕೋಬಿಡು ನಾವು ಮಾತ್ರ ರಾಜನು ತಿನ್ನುವಂತ ಆಹಾರ ತಿಂದು ರಾಜನು ಕುಡಿಯುವಂತ ಮದ್ಯಪಾನವನ್ನು ಕುಡಿದು ನಮ್ಮನ್ನು ನಾವು ನಮ್ಮ ದೇವರಿಗೆ ಅಶುದ್ಧ ಮಾಡಿಕೊಳ್ಳಲ್ಲ ಯೋಚನೆ ಮಾಡ್ತೀವಿ ನೋಡ್ತೀವಿ ಅವೆಲ್ಲ ದೇವ್ರ ಮಕ್ಕಳ ಹತ್ರ ಇರಲ್ಲ ಅವರಂದ್ರು ನೀ ನಮಗೆ ಕೆಲಸ ಕೊಡು ಬಿಡು ನೀ ನಮಗೆ ನೌಕರಿ ಕೊಡು ಬಿಡು ನೀವು ಜಾಬ್ ಕೊಡು ಬಿಡು ಇಟ್ಕೋ ಇವತ್ತೆ ಹೊರಗಾಕೋ
ನಾವು ಮಾತ್ರ ಅಶುದ್ಧವಾದದನ್ನು ತಿಂದು ಅಶುದ್ಧವಾದದನ್ನು ಕುಡಿದು ನಮ್ಮ ದೇವರಿಗೆ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಲ್ಲ ಕಟ್ಟಿಗೆ ಕರೆದಂಗೆ ಹೇಳಿದ್ರು ಲಾಸ್ಟ್ ಯಾರು ಗೊತ್ತಾ ಆ ದೇಶಕ್ಕೆ ಆರಿಸಲ್ಪಟ್ಟಿದ್ದು ಆ ನಾಲ್ಕು ಜನನೇ ಒಂದೊಂದು ಸಾರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರು ನಿಮ್ಮ ಮಾವ ನಿಮ್ಮ ಅಳಿಯ ನಿಮ್ಮ ಚಿಕ್ಕಪ್ಪ ಬಂದು ಅಥವಾ ನಿಮ್ಮ ಆಫೀಸ್ ಸ್ಟಾಫ್ಗಳು ನಿಮ್ಮನ್ನು ಸರಾಯಿ ಕುಡಿಲಿಕ್ಕೆ ಕರೀತಾರೆ ನಿಮ್ಮನ್ನು ಮದ್ಯಪಾನ ಮಾಡಲಿಕ್ಕೆ ಕರೀತಾರೆ ನಿಮ್ಮನ್ನು ತಪ್ಪು ದಾರಿಗಳಲ್ಲಿ ಕರೀತಾರೆ ನಿಮ್ಮನ್ನು ಪಾಪಿಷ್ಟ ಪಾರ್ಟಿಗಳಿಗೆ ಕರೀತಾರೆ ಆವಾಗ ನೀನು ಅವರಿಗೆ ಯಾವ ರೀತಿ ಉತ್ತರ ಕೊಡ್ತೀಯ ರೇ ನಾವು ಯಾವ ಜಾಗದಲ್ಲಿ ಮೃದುವಾಗಿ ಮಾತಾಡಬೇಕು ಆ ಜಾಗದಲ್ಲಿ ಮೃದುವಾಗಿ ಮಾತಾಡಬೇಕು ಇಂತ ಪಾಪದ ವಿಷಯಗಳಿಗೆ ಪಾಪ ಮಾಡಲಿಕ್ಕೆ ಪಾಪ ಕಾರ್ಯಗಳನ್ನು ಮಾಡಲಿಕ್ಕೆ ಪಾಪಿಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ತಪ್ಪು ದಾರಿಗೆ ನಿಮ್ಮನ್ನು ಎಳಿಲಿಕ್ಕೆ ನಿಮ್ಮನ್ನು ಚಂದ್ರ ಕರೆಯುವಾಗ ನೀನು ಖಾರವಾಗಿ ಮಾತಾಡಬೇಕು ಕಠಿಣವಾಗಿ ಮಾತಾಡಬೇಕು ಕೆಲವು ಜನ ಅಂತಾರೆ ನಾವು ಹೋಗಲಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಬೇಜಾರಾಗಿ ಬಿಡ್ತಾರೆ ಹೌದಾ ನೀವು ಸರಾಯಿ ಕುಡಿಯಕ್ಕೆ ಹೋಗಿಲ್ಲ ಪಾಪಿಷ್ಟ ಪಾರ್ಟಿಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಬೇಜಾರಾಗ್ತಾರೆ ಹೋಗ್ಲಿಲ್ಲ ಅಂದ್ರೆ ಹೋದ್ರೆ ಆ ಫ್ರೆಂಡ್ ಬೇಜಾರಾಗ್ತಾನೆ ಯಾವ ಫ್ರೆಂಡ್ ಬೇಜಾರಾಗೋದು ನಿಮಗೆ ಇಂಪಾರ್ಟೆಂಟ್ ನೋಡ್ರಿ ಹೋಗ್ಲಿಲ್ಲ ಅಂದ್ರೆ ಈ ಫ್ರೆಂಡ್ ಬೇಜಾರಾಗ್ತಾರೆ ಹೋದ್ರೆ ಆ ಫ್ರೆಂಡ್ ಬೇಜಾರಾಗ್ತಾನೆ ಯಾವ ಫ್ರೆಂಡ್ ಬೇಜಾರಾಗೋದು ಇಂಪಾರ್ಟೆಂಟ್ ಯೋಚನೆ ಮಾಡೋ ಈ ಫ್ರೆಂಡ್ಗಳು ನಿನ್ನನ್ನು ನರಕ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಫ್ರೆಂಡ್ ನಿನ್ನನ್ನು ಪರಲೋಕ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಓಕೆ ಮುಂದೆ ಬಿಳಾಮನ ಹತ್ರ ಬರೋಣ ದೇವರಂದ ಹೋಗಬೇಡ ದೇವರ ಚಿತ್ತ ಇಲ್ಲ ಅಂತ ಗೊತ್ತಿದ್ರು ಈ ಕೆಲಸ ದೇವರಿಗೆ ವಿರುದ್ಧವಾಗಿರೋದಂತ ಗೊತ್ತಿದ್ರು ಮತ್ತೆ ಹೋಗಲಾ ದೇವರೇ ಹೋಗಲಾ ದೇವರೇ ಹೋಗಲಾ ದೇವರೇ ಹೋಗಲಾ ದೇವರೇ ದೇವರಂತಾನೆ ಬೇಡ ಮತ್ತೆ ಕೇಳೋದು ದೇವರೇ ಹೋಗಲಾ ದೇವರೇ ದೇವರಂತಾನೆ ಬೇಡ ಮತ್ತೆ ದೇವ್ರನ್ನ ಕೇಳೋದು ದೇವರೇ ಹೋಗಲಾ ದೇವರೇ ದೇವರಂತಾನೆ ಬೇಡ ಮತ್ತೆ ದೇವ್ರ ಮತ್ತೆ ಕೇಳೋದು ದೇವರೇ ಹೋಗಲಾ ದೇವರೇ ದೇವರಂತಾನೆ ಬೇಡ ಮತ್ತೆ ಕೇಳೋದು ದೇವರೇ ಹೋಗಲಾ ದೇವರೇ ದೇವ್ರ ಸಿಟ್ಟು ಬಂದ ಅಂದ ಹೋಗು ಒಂದೊಂದ್ಸಾರಿ ಪದೇ ಪದೇ ದೇವ್ರು ಬೇಡ ದೇವ್ರು ಬೇಡ ದೇವ್ರು ಬೇಡ ಅಂದದ್ನ ಹೋಗ್ಲಾ 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 ಅಂದ್ರೆ ದೇವ್ರ ಹತ್ರ ಹೋಗು ನಿನ್ ಕರ್ಮ ನಾನೇನ್ ಮಾಡ್ಬೇಕಾಗದ ಸಾಯಿ ಹೋಗು ಅಂತ ಇವನಿ ಕೂಡ ಅಂದ ಹೋಗು ಅಂದ ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು ದೇವ್ರಂದ ಹೋಗ ಅಂದ ಅವನು ಓದುದ್ರಿಂದ ದೇವರಿಗೆ ಕೋಪ ದೇವ್ರು ಹೋಗ್ಬೇಡಪ್ಪ ಅಂತ ಒಂದ್ಸಾರಿ ಇಲ್ಲ ನಾನು ಹೋಗ್ತೀನಿ ದೇವರೇ ಅಂತೀಯ ಹೋಗ್ಬೇಡಪ್ಪ ಅಂತ ಎರಡನೇ ಸಾರಿ ಅಂತಾನ ಇಲ್ಲ ನಾನು ಹೋಗ್ತೀನಿ ದೇವರೇ ಅಂತೀಯ ಮೂರನೇ ಸಾರಿ ಕೂಡ ಅಂತಾನೆ ಬೇಡಪ್ಪ ನಾನು ಹೋಗ್ತೀನಿ ಅಂದ್ರೆ ಸಾಯಿ ಹೋಗ ನಾನೇನ್ ಮಾಡಿ ಹೋಗ ಸಾಯಿ ಹೋದ ಅವನು ಹೋಗುವಂತ ದಾರಿಯಲ್ಲಿ ದೇವದೂತನು ಕತ್ತಿಡ್ಕೊಂಡು ನಿಂತಿದ್ದಾನೆ ಅದ್ ವಿಷಯ ಕತ್ತೆ ಗೊತ್ತಾಯ್ತು ಯಾಕಂದ್ರೆ ಕತ್ತೆ ಕಾಣ್ತಾ ಇದೆ ದೇವದೂತ ಈ ದಾರಿಗುಟ್ಟು ಹೋಗ್ತಾ ಇದ್ರೆ ಹೊಡಿತಾನೆ ಕತ್ತೆನ ಹೋಗವಲ್ದು ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು ಕತ್ತೆಯು ಅವನನ್ನು ದೇವದೂತನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಕತ್ತೆಯನ್ನು ಹೊಡೆದನು ಆಗ ಯೆಹೋವನು ಆ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು ಆ ಕತ್ತೆ ಬಿಳಾಮನನ್ನು ನೀನು ಮೂರು ಸಾರಿ ನನ್ನನ್ನು ಹೊಡೆದದ್ದೇಕೆ ಯಾಕಯ್ಯ ನನ್ನ ಹೊಡಿತೀಯ ಮೂರು ಸಾರಿ ಹೊಡೆದಲ್ಲ ಏನನ್ನ ಯಾಕಯ್ಯ ನನ್ನ ಹೊಡಿತೀಯ ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು ಅದಕ್ಕೆ ಬಿಳಾಮನು ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೀಯಲ್ಲ ಮತ್ತೆ ಅಂದ ಕತ್ತೆಗೆ ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನನ್ನ ಕೈಯಾಗೆ ನನ್ನ ಕತ್ತಿ ಇದ್ದಿದ್ರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು ಕತ್ತೆಗೆ ಮುಂದೆ ಅದಕ್ಕೆ ಆ ಕತ್ತೆ ಅಂತೂ ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ
ನಿನ್ ಜೀವಮಾನೆಲ್ಲ ನೀನು ಒತ್ತಕೊಂಡು ತಿರುಗಿತ್ತು ನಾನೇ ಅಲ್ವೇ ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟು ನಾನು ಯಾವತ್ತನ ಹಿಂಗ ಮಾಡಿದ್ದೀನಾ ಅಂದಾಗ ಬಿಳಾಮನ ಇಲ್ಲವೆಂದನು ಹೌದು ಯಾವತ್ತು ಮಾಡಿಲ್ಲ ಮತ್ತೆ ಇವತ್ತು ಯಾಕೆ ಮಾಡಿದ ಅಂದನು ಅಷ್ಟರಲ್ಲಿ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು ಅಷ್ಟರಲ್ಲಿ ಯೆಹೋವಾ ದೇವರು ಬಿಳಾಮನ ಕಣ್ಣುಗಳನ್ನು ತೆರೆದನು ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲಿ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು ದೇವರು ಒಂದು ಸಾರಿ ಬೇಡ ಅಂತ ಹೇಳ್ತಾನೆ ಅಲ್ಲಿಗೆ ಸ್ಟಾಪ್ ಆಗಿಬಿಡಬೇಕು ನಾವು ಮತ್ತೆ ಹೋಗಲ ಅಂತ ಪದೇ ಪದೇ ದೇವರಿಗೆ ಇಷ್ಟ ಇಲ್ಲದ ಕೇಳಿದ್ರೆ ಹೋಗ ಅಂತ ಹೇಳ್ತಾನೆ ಆದರೆ ಹೋದಾಗ ಅಲ್ಲಿ ಬರಬೇಕಂತ ಕಷ್ಟ ನೀನೇ ಅನುಭವಿಸಬೇಕು ನಿಮಗೆ ಹೇಳೋ ಮಾತೇನು ಗೊತ್ತಾ ದೇವರು ಬೇಡ ಅಂತದನ್ನು ಇವತ್ತು ಬಿಟ್ಟುಬಿಡ್ರಿ ದೇವರಿಗೆ ಇಷ್ಟ ಇಲ್ಲದನ್ನು ಇವತ್ತು ಬಿಟ್ಟುಬಿಡ್ರಿ ದೇವರು ಇಂಥ ಜಾಗದಲ್ಲಿ ನಿಲ್ಬಾರ್ದು ಅಂತ ಹೇಳಿದ್ರೆ ಆ ಜಾಗದ ಬಿಟ್ಟುಬಿಡೆ ದೇವರು ಇಂಥ ವ್ಯಕ್ತಿಗಳ ಜೊತೆ ಹೋದ್ರೆ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳ ಜೊತೆ ಹೋಗೋದು ಇವತ್ತೇ ನಿಲ್ಲಿಸ್ಬಿಡೇ ದೇವರ ಚಿತ್ತ ತಿಳ್ಕೊಂಡು ಅದರ ಪ್ರಕಾರ ಜೀವಿಸೋದನ್ನು ಕಲ್ತ್ಕೊಳ್ಳಿ ನಿಮ್ಮ ಜೀವಿತ ಖಂಡಿತವಾಗಿ ಆಶ್ವಾಸಲ್ಪಡುತ್ತೆ.